ನಿದ್ದೆ ಬರದೆ ಒದ್ದಾಡ್ತಿದ್ದೀರಾ? ಹಾಗಿದ್ರೆ ಈ ಪಂಚಸೂತ್ರ ಪಾಲಿಸಿ. ಕನ್ನಡ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಅನೇಕರಿಗೆ ನಿದ್ರೆ ಒಂದು ವರ, ಇನ್ನು ಕೆಲವರಿಗೆ ನಿದ್ದೆ ಒಂದು ಶಾಪ. ಬಹಳ ಮಂದಿಗೆ ನಿದ್ದೆ ಮಾಡೋ ಟೈಮಲ್ಲೂ ನಿದ್ದೆನೇ ಬರಲ್ಲ. ಹಾಗೆ ನಿದ್ದೆ ಬರದೆ ಒದ್ದಾಡೋರಿಗಾಗಿ ಇಲ್ಲಿದೆ 5 ಪರಿಣಾಮಕಾರಿ ಟಿಪ್ಸ್. ಮೊದಲನೇದು, ಎಚ್ಚರವಾಗಿರಲು ಯತ್ನಿಸಿ. ಹೌದು, ಇದು ರಿವರ್ಸ್ ಸೈಕಾಲಜಿ. ಎಚ್ಚರವಾಗಿರಬೇಕು ಎಂದು ನಿಮ್ಮ ಮೆದುಳಿಗೆ ಒತ್ತಡ ಹಾಕಿದಾಗ ನಿದ್ದೆ ಬರುವ ಸಾಧ್ಯತೆ ಹೆಚ್ಚು. ಎರಡನೇದು, ಪಾದಗಳನ್ನು ಬೆಚ್ಚಗಿಡಿ. ಸಾಕ್ಸ್ ಅಥವಾ ಹೊದಿಕೆಯಿಂದ ನಿಮ್ಮ ಪಾದವನ್ನು ಆದಷ್ಟು ಬೆಚ್ಚಗಾಗಿಸಿ ನಿದ್ದೆ ಮಾಡಲು ಯತ್ನಿಸಿ. ಮೂರನೇದು, 4-7-8 ಸೂತ್ರ ಪ್ರಯತ್ನಿಸಿ. ಮಲಗುವ ಮುನ್ನ 4 ಸೆಕೆಂಡ್ಗಳ ಕಾಲ ಮೂಗಿನ ಮೂಲಕ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. 7 ಸೆಕೆಂಡ್ಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಹಾಗೂ 8 ಸೆಕೆಂಡ್ಗಳನ್ನು ಎಣಿಸುತ್ತಾ ಬಾಯಿಯ ಮೂಲಕ ಉಸಿರನ್ನು ಬಿಡಿ. ಹೀಗೆಯೇ 4-6 ಬಾರಿ ಮಾಡಿ. ನಾಲ್ಕನೇದು, ಮಸಾಲೆ ಹಾಲು ಕುಡಿಯಿರಿ. ರಾತ್ರಿ ಊಟವಾಗಿ 3 ತಾಸುಗಳ ನಂತರ ಮಸಾಲೆ ಹಾಲು ಅಥವಾ ಬೆಚ್ಚಗಿನ ಹಾಲು ಕುಡಿಯಿರಿ. ಐದನೇದು, ಬಬಲ್ಸ್ ಊದಿ. ಗುಳ್ಳೆಗಳನ್ನು ಊದುವಾಗ ನೀವು ದೀರ್ಘವಾದ ಶ್ವಾಸೋಚ್ಛ್ವಾಸ ಮಾಡಬೇಕಾಗುತ್ತದೆ. ಬಾಲ್ಯವನ್ನು ನೆನಪಿಸುವ ಈ ಕ್ರಿಯೆ ನಿಮಗೆ ಖುಷಿ ನೀಡುತ್ತದೆ. ಹೀಗೆ ಪಂಚಸೂತ್ರದಂತೆ ಮಾಡಿದರೆ ಸುಖಮಯ ನಿದ್ದೆ ನಿಮ್ಮದಾಗುತ್ತದೆ. ಒಟ್ಟಿನಲ್ಲಿ ನಂಬಿಕೆ ಶ್ರದ್ಧೆಯಿಂದ ಈ ಪಂಚಸೂತ್ರಗಳನ್ನು ಪಾಲಿಸಿದರೆ ಮಾತ್ರ ಉತ್ತಮ ಫಲಿತಾಂಶ ಸಿಗುವುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ.